ನಾಗಾರ್ಜುನ ಡಿಗ್ರಿ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕಾಲೇಜ್ನಲ್ಲಿ ಇವತ್ತು ಫ್ರೆಷರ್ಸ್ ಡೇಗೆ ನನ್ನ ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದ್ರು. ನಾನು ಅರ್ಜುನ್ ದೇವಯ್ಯ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿ ಮಿತ್ರರಿಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಟ್ಟೆ ನಾನು, ನಿಮ್ಮ ಫೋಕಸ್ ಚೆನ್ನಾಗಿರಲಿ. ಭಾಳಷ್ಟು ಜನ ಕಷ್ಟಪಡ್ತಾರೆ, ಆದರೂ ಕೂಡ ಸಕ್ಸಸ್ ಯಾಕಾಗಲ್ಲ ಅಂದರೆ ಫೋಕಸ್ ಸರಿ ಇರಲ್ಲ. ಮತ್ತು ಭಾಳ ಒಳ್ಳೆ ವಿದ್ಯಾರ್ಥಿಗಳು ಚೆನ್ನಾಗಿದ್ರು, ವಿತ್ ಪಿನ್ ಡ್ರಾಪ್ ಸೈಲೆನ್ಸ್ ದೇ ಲಿಸನ್ ಟು. ನಾನು ಮಾತು ಕೇಳಿದ್ರು ಅಂತೇಳಿ ಹೇಳ್ತಾ ಇಲ್ಲ, ನನಗೇನು ಅಂದರೆ ಆ ತವಕ ಬಹು ಯುವಕ ಯುವತಿಯರಲ್ಲಿ ನೋಡಿದೆ. ಮತ್ತು ಆನಂದಮ್ಮನವರು, ಶಿ ಬೀಂಗ್ ಅ ಪ್ರಿನ್ಸಿಪಲ್ ಶಿ ಹ್ಯಾಸ್ ಬೀನ್ ಲೀಡಿಂಗ್ ಇಟ್ ವೆರಿ ನೈಸ್. ಮನೋಹರ್ ಸರ್ ನನ್ನ ಆತ್ಮೀಯ ಸ್ನೇಹಿತರು, ಡೈರೆಕ್ಟರ್ ಆಫ್ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ದಿ ಎಂಟೈರ್ ಆಡಳಿತ ಮಂಡಳಿಯ ನಾಗಾರ್ಜುನ ವಿದ್ಯಾರ್ಥಿ, ನಾಗಾರ್ಜುನ ಎಜುಕೇಷನ್ ಸೊಸೈಟಿ, ಯಾಕೆಂದರೆ ನಾನು ನಾಗಾರ್ಜುನ ಎಜುಕೇಷನ್ ಸೊಸೈಟಿಯಲ್ಲಿ ಹಾಸ್ಪಿಟಲಿದೆ ನೋಡಿದ್ದೇನೆ. ಭಾಳ ವ್ಯಾಲ್ಯೂ ಸಿಸ್ಟಮ್, ಮೌಲ್ಯಗಳನ್ನ ಇಟ್ಕೊಂಡು ಶಿಕ್ಷಣನ ಮುಂದುವರಿಸ್ತಾ ಇರುವಂಥ ಒಂದು ಸಂಸ್ಥೆ, ಭಾಳ ಕಮ್ಮಿ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ. ಅದರಿಂದಾಗಿ ತಂದೆ ತಾಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಕೇವಲ ತಮ್ಮ ಶೈಕ್ಷಣಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇಲ್ಲ, ನಾವು ಶೈಕ್ಷಣಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇಲ್ಲ, ಈ ಸಂಸ್ಥೆ ಅವ್ರನ್ನ ಸರ್ವತೋಮುಖವಾಗಿ ಬೆಳವಣಿಗೆ ಮಾಡುವಂಥ ವಿಚಾರದಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೂ ಕೂಡ ಈ ಇದರಲ್ಲಿ ಒಬ್ಬ ಸದಸ್ಯನಾಗಿ ಭಾಗವಹಿಸಲಿಕ್ಕೆ, ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತೇಳಲ್ಲ, ಭಾಗವಹಿಸಲು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಮತ್ತು ತಾವೆಲ್ಲ ಬಂದಿದ್ದೀರಾ, ತಾವು ನಮ್ಮ ಈ ವಿಚಾರನ ಬೇರೆ ಕಡೆ ತೊಗೊಂಡು ಹೋಗಿ ಹೇಳ್ತೀರಾ. ನಾನು ಅದಕ್ಕೋಸ್ಕರ ಸಾರ್ವಜನಿಕರಿಗೆ, ಎಲ್ಲ ನನ್ನ ಬಂಧು ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದರೆ, ತಂದೆ ತಾಯಂದ್ರಲ್ಲಿ ಒಂದು ಮನವಿ, ನಿಮ್ಮ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತು ಹಿಡೀರಿ, ಆ ಪ್ರತಿಭೆಯನ್ನು ಪೋಷಿಸಿ ಅವ್ರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡಿ. ನಿಮ್ಮಲ್ಲಿ ಆ ಒಂದು ಪ್ರತಿಭೆ, ನಿಮ್ಮಲ್ಲಿ ಆ ಒಂದು ಎಬಿಲಿಟಿ ಇದ್ದರೆ ಮಾರ್ಗದರ್ಶನ ಕೊಡಲಿಕ್ಕೆ ನೀವು ಕೊಡಿ. ಅದ್ರ ಜೊತೆಗೆ ನಿಮ್ಮ ಗುರುಗಳು, ಬೇರೆ ಯಾರು ಆ ಕ್ಷೇತ್ರದಲ್ಲಿ ಇರ್ತಾರೆ, ಅವ್ರ ಹತ್ರ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ಕನಸನ್ನ ನನಸು ಮಾಡುವಂಥ ಕೆಲಸ ಮಾಡಿ. ಕೇವಲ ಕಾಲೇಜಿಗೆ ಕಳಿಸ್ದೆ, ಇನ್ಸ್ಟಿಟ್ಯೂಷನ್ ಕೇರ್ ತೊಗೊಳುತ್ತೆ, ಇದನ್ನಷ್ಟೇ ಅಲ್ಲ, ಇನ್ಸ್ಟಿಟ್ಯೂಷನ್ ಒಂದು ಭಾಗ, ತಂದೆ ತಾಯಂದ್ರೆ ಇನ್ನೊಂದು ಭಾಗ, ಗುರುಗಳು ತಂದೆ ತಾಯಂದರು ಜೊತೆ ಸೇರಿದಾಗ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಹ್ಯಾಪಿ ಚೈಲ್ಡ್, ಮಗು ಯಾವಾಗಲೂ ಖುಷಿಯಲ್ಲಿರಬೇಕು. ಯಾಕಂದರೆ ಇವತ್ತು ಭಾಳಷ್ಟು ಜನರು ನಾನು ನೋಡ್ತೇನೆ, ತಂದೆ ತಾಯಂದರು ಕೇಳ್ಕೊಳ್ಬೇಕು, ಮಗು ಖುಷಿಯಲ್ಲಿದ್ದರೆ ಸಾಧನೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಹ್ಯಾಪಿ ಚೈಲ್ಡ್ ಬೆಟರ್ ಪರ್ಫಾರ್ಮೆನ್ಸ್, ಬೆಟರ್ ಪರ್ಫಾರ್ಮೆನ್ಸ್ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ಕಂಟ್ರಿ. ಅದಕ್ಕೆ ಗುರುಗಳಿಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ಭಾಳ ಪ್ರೆಷರ್ ಇದೆ ಸ್ಟಡೀಸ್ನಲ್ಲಿ, ಆದರೂ ಗುರುಗಳಿಗೊಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಮಗುನ ಮನೆಗೆ ಕಳಿಸ್ಕೊಡಿ, ಸ್ಟೂಡೆಂಟ್ನ ಕಳಿಸ್ಕೊಡ್ಬೇಡಿ. ಬೇಕಾದ್ರೆ ಒಂದು ಗಂಟೆ ಎಕ್ಸ್ಟ್ರಾ ಇಟ್ಕೊಳ್ತೀರಾ, ತಂದೆ ತಾಯಂದ್ರೆ ಬಿಡಿ ಅವ್ರನ್ನ, ಒಂದು ಎಕ್ಸ್ಟ್ರಾ ಒಂದು ಗಂಟೆ ಇಟ್ಕೊಂಡು ಮತ್ತೆ ಮನೇಲಿ ಹೋಗಿ ಓದುವಂಥ ಕೆಲಸ ಆಗಬೇಕು, ಸ್ವಲ್ಪ ಆಗಬೇಕು. ಆದರೆ ಪೂರ್ತಿ ಓದ್ತಾ ತಂದೆ ತಾಯಂದ್ರ ಜೊತೆಲಿ ಒಡನಾಟನೇ ಇಲ್ಲ ಅಂದರೆ ಬಾಂಧವ್ಯಗಳು ಎಲ್ಲಿಂದ ಬೆಳೆಯೋದು? ಆದರೆ ಈ ಸಂಸ್ಥೆ ಅಂಥದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಭಾಳಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಎಲ್ಲ ಭಾಳಷ್ಟು ಸಂಸ್ಥೆಗಳು ಈ ಥರ ಮಾಡ್ತಾ ಇದೆ. ಒಳ್ಳೆಯದಾಗಲಿ. ಒಂದೇ ಒಂದು ಶಿಕ್ಷಣ ಅಂದರೆ ಏನು ಅಂದರೆ, ಭಾಳಷ್ಟು ಜನ ನನ್ನ ಕೇಳ್ತಾರೆ ಏನು ಅಂದರೆ, ನಿಮಗೆ ಉತ್ತಮ ಪ್ರಜೆಗಳಾದರೆ ಸಾಕಾ ಅಂತೇಳಿ. ನಾನು ಉತ್ತಮ ಪ್ರಜೆಗಳು ಅಂತೇಳಿ ಅನ್ನೋದಿಲ್ಲ. ಗುಡ್ ಸಿಟಿಸನ್, ನೋ, ಐ ಆಮ್ ನಾಟ್ ವೆರಿ ಹ್ಯಾಪಿ. ವೆರಿ ಗುಡ್ ಸಿಟಿಸನ್, ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ. ಎಕ್ಸ್ಟ್ರಾಡಿನರಿ ಸಿಟಿಸನ್, ಐ ಆಮ್ ನಾಟ್ ಹ್ಯಾಪಿ. ಎಕ್ಸಲೆಂಟ್ ಸಿಟಿಸನ್, ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ ಅಂತೇನೆ. ಹಾಗಾದರೆ ಯಾವ ಥರದ ಪ್ರಜೆ ಬೇಕು? ಐ ವಾಂಟ್ ಎಕ್ಸೆಂಪ್ಲರಿ ಸಿಟಿಸನ್, ಮಾದರಿ ಪ್ರಜೆಗಳಿರಬೇಕು. ಅಂದರೆ ನಾನು ಏನಾದರೂ ಒಂದು ಮಾಡಿ ಬೇರೆಯವ್ರಿಗೆ ಹೇಳಬೇಕು ಅನ್ನೋಂಥ ಪ್ರಜೆಗಳಿರಬೇಕು. ಅಂಥ ಗುರುಗಳು ಇಲ್ಲಿದ್ದಾರೆ, ಸಂಸ್ಥೆ ಆಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವುಗಳು ಬಂದು ಪತ್ರಕರ್ತ ಮಿತ್ರರು ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿರೋದನ್ನ ತೊಗೊಂಡು ಹೋಗೋದೇ ನೀವು ಪತ್ರಕರ್ತ ಮಿತ್ರರು. ಹಾಗೆ ನಾನು ಪ್ರಜಾ ಟಿವಿಗೆ ಮತ್ತು ನ್ಯೂಸ್ ಇ ನ್ಯೂಸ್ಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ನಮಗೊಂದು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಾರ್ಜುನ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ, ಚೆನ್ನಾಗಾಗಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀವಿ ಸರ್. ನಮಸ್ಕಾರ.